ನೋಡ್ರಿ ಎಮ್ ಎಲ್ ಎರ್ಮನಿಗೆ ನಾವು ರೇಷನ್ ಕೇಳಕೋಯ್ತೀವಿ, ಖಾರ ಉಪ್ಪು ಅಂತ ಕೇಳಕೋಯ್ತೀರಿ. ಅವ್ರು 50 ಕೆಜಿ ಪ್ಯಾಕೆಟ್ ತಂದು ಇಟ್ಟರಿ ಮುಂದೆ. ನಾವು ಅನ್ನಕ್ಕೆ ಬಂದಿಲ್ಲರಿ ಸರ್, ನಾವು ಭಾಳ ಮಂದಿ ಮಕ್ಕಳು ಮೊಮ್ಮಕ್ಳು ಅದಾರ ರೀ. ಒಂದು ಸ್ವಲ್ಪ ಏನನ್ನ ಕೊಟ್ರೆ ಇದನ್ನ ನೀರು ಮಾಡಿ ಕಾಯ್ಸ್ಕೊಂಡು ನಾವು ಕುಡಿತೀವಿ ರೀ ಅಂತ ನಾವು ಅದೀವಿ. ಹಿಂದಿದ್ದ ರಾಮಚಂದ್ರನ್ ಬಂದ್ರಿ, ರಾಮಚಂದ್ರ ಅವ್ರು ಹಿಂದಕ್ಕೆ ದಬ್ಬಿ ಕಾಯಿಸಿ ನಮ್ಗೆ ಸ್ವಲ್ಪ ಬಿರ್ಸಿನ ಮಾತಾ ಮಾತಾಡಿದನು ರೀ. ಹೆಣ್ಮಕ್ಳಿಗೆ ಒಂದು ಅಕ್ಷರ ಎಲ್ಲದು ಅನ್ನ ತಿಂತೀರಿ, ಹೇಳಿ ತಿಂತೀರಿ, ಯಾ ನಿಮ್ಗೆ ಯಾಕೆ ಕೊಡೋಣ, ಯಾಕಿಲ್ಲ, ನಾವು ಮುಂದೆ ನೋಡಿಕೊಡ್ತೀವಿ ಅಂದ್ರೆ. ಮುಂದೆ ನೋಡಿಕೊಟ್ರೆ ಮಕ್ಳು ಇಟ್ಟು ಇಟ್ಟು ಓಡಾಡಿ ಅನ್ನ ಕೊಡ ಮುಂದೆ ಓಡಾಡಿದ್ರ ಆ ಮಕ್ಳ ಕೈಯಾಗ ಒಂದು ಪ್ಯಾಕೆಟ್ ಕೊಟ್ಟಿಲ್ಲಪ್ಪ, ಅನ್ನ ಏನು ಕೊಡ್ತೀವಿ ಅಂತ ನಾವು ಕೇಳಿದೀವಿ. ತಂದ್ರೆ ತಂದು ಹೋಗದ, ಹೋಗದಿಂದ ಏನಿಲ್ಲ, ಅವ್ರು ಐತಿ ಇಲ್ಲ, ಬರುವಿಲ್ದಾರು ಇಲ್ಲಿ ಬರೋದು, ಇವರುವಿಲ್ಲ ನಡ್ರಿ ದಾರಿ ಬಿಡ್ರಿ ಅಂತ. ಯಾರಂದ್ರ ರಾಮಚಂದ್ರ ಇದು ಒಟ್ಟು ಮಾತಾಡಿದ ರಾಮಚಂದ್ರ ರಾಮಚಂದ್ರ ಅದ್ರಂಗ ಮಾತಾಡಿದ ನಾವು ಕೈ ಮುಗಿದು ಒಟ್ಟಸ್ತತೆ ಅಂತ ಬಂದೀವ್ರಿ. ನಾವು ಎದಕ್ಕೂ ಬಂದಿಲ್ಲ, ರೇಷನೇ ಕೇಳಕ್ ಬಂದೀವಿ ನಾವು ಒಣಭತ್ತ ಅಂತ ನಾವು ಕೇಳಿದೀವಿ. ಅಂದ್ರೆ ಅನ್ನ ಆ ಮಾತಿಗಿಂತಿಂತ ಮಾತಂದ ನಾವು ಒಳ್ಳೆ ಅಂದೀವ್ರಿ. ನೀವು ಕೈ ಮುಕ್ಕಂತ ಬಂದಾಗ ನಿಮಗೆ ಮರದಿ ನಾವು ಕೊಟ್ಟಿವಿ, ನಮಗಿಂತ ಪರಿ ಅಂತೀರಲ್ರಿ ಹೆಂಗ್ರಿ ಅಂತ ಕೇಳಿ. ಪೊಲೀಸರು ಅಲ್ಲೇ ಬಾಗ್ಲಾಗಿದ್ದಾರೆ, ಕಲ್ಲು ತೋರಿ ಕಲ್ಲಿಲ್ಲ ಅಂತಾರ್ರಿ, ಕಲ್ಲು ತೊಗೊಂಡು ಒಯ್ಯಿರಿ ಅಂತ ಮಾತು ಹಂಚಿ ಅಂದ್ ಹೆಂಗ್ ಹೋಗಿರಿ ಅಂತ ಕಲ್ಲು ಹಚ್ಚರಿ ಅಂತಾರ್ರಿ. ಮನ್ಯಾಗ ಮಕ್ಕಳ ಯಾರು ಗಂಡ ಮಕ್ಕಳು ಇಲ್ಲರಿ, ನಾವು ಹೆಣ್ಣು ಮಕ್ಕಳು ಒಯ್ಯಿವಿ, ಸುಮ್ಮನೆ ಕಲ್ಲು ಹಚ್ಚಬಾರ್ದು ಅವ್ರ ಮನೆ ಮುಂದೆ, ಅವ್ರಿಗೆ ಬೆಂಬಲ ಕೊಡೋಣ ಅಂತ ನಾವು ಸುಮ್ಮನೆ ಹಂಚ್ಕೊಂಡು ಬಂದೀವಿ. ಅದಕ್ಕೆ ಬೆಲೆ ಐತಿ ಇಲ್ರಿ ನಾವು ಹೆಣ್ಣು ಮಕ್ಕಳು, ಅದಕ್ಕೆ ನಾವು ಸ್ವಲ್ಪ ಇವತ್ತಿಲ್ಲ ನಾಳೆ ಕೊಡ್ತೀವಿ ಹೋಗ್ರಿ ಮಂದಿದ್ರಿ, ಇದೇನು ಐಕಿತ್ರಿ ಎಲ್ಲಾದ್ರೆ ಯಾವ ಮಾತಿಗೇನಾದ್ರೆ ಅಡ್ಡರಿ ಮಾತು ಅಡ್ಡನೇ ಈ ಓಡಿಗೆ ಪ್ರತಿ ತಿಂಗಳ ಹಿಂಗೆ ಕತೆ ಕುಂತೀವಿ. ಏನೋ 2 ಕೆಜಿ ಯಾರಾದ್ರೂ ಮಾರ್ಕೊಂಡು ತಿಂದ್ರೆ ತಿಂದಿದ್ದಾರೋ, ಸೊಸೈಟಿ ಮಾರಿದ್ದೆ ಕೇಳಿ ಬೈತೇನ್ರಿ, ಇನ್ನೊಂದ್ರ ಕೇಳಿ ಬೈತೇನ್ರಿ, ಯಾವ ಮಾತಿ ಬೈತೇನ್ರಿ ಅಂತ ನಮ್ಗೆ ಅನ್ನೋದು ಯಾವ ಮಾತಿಗ್ರಿ ರೀ. ನಾವು ಎಂ ಬಟ್ಟೆ ಹುಟ್ಟಿವಿಲ್ರಿ, ಬಡ್ರು ಆದ್ರೆ ಚಿಂತಿಲ್ಲ, ಬಟ್ಟೆ ಹುಟ್ಟಿವಿ ಇಲ್ರಿ. ಒಂದು ಮಾತ್ರಿ ಆತನ ಮಾತು ಅಂತಿಂತ ಬಲಸ್ ಮಾತು ಯಾವ ಮಾತಿ ಸಲ್ಲಾಗಂದ್ರಿ ನಮ್ಗೆ. ಏ ಎಲ್ಲರಿಗೆ ಅನ್ನ ಕೊಟ್ಟಿವಿ ಎಲ್ಲ ಮಾಡಿವಮ್ಮ, ನೀವು ಯಾಕೆ ಬಂದ್ರಿ ಇಲ್ಲಿ, ಏನು ಕೆಲಸ, ನನ್ನ ಮರದಿ ಹೋತಲ್ಲ, ಇಲ್ಲಿ ತನ ಬಂದಿರಲ್ಲ, ನನ್ನ ಮರದಿ ಕಳೆದು ಬಿಟ್ರಿ ಅಲ್ಲ ಈತ ರಾಮಚಂದ್ರ, ನೀನು ಮರದಿ ನೀ ಕಳ್ಕಂದಿ, ಮತ್ತೆ ನಾವು ಓದಿ ಅಲ್ಲ ನಮ್ಮ ಮರದಿ, ನಿನ್ಗೆ ಅಷ್ಟ ಮರದಿ ಉಳ್ಕೆಂತ ನಮ್ಮ ಮರದಿ ಇಲ್ಲನಪ್ಪ, ಅದಕ್ಕೆ ನೀನು ಕುಲ್ದಪ್ಪ ಆಗಿ ನೀನು ನಮ್ಮನ್ನ ಹಿಡ್ಕೊಳ್ಳಿಲ್ಲಲ್ಲ, ನೀನು ಎಷ್ಟು ನೀನು ವ್ಯವಸ್ಥೆ ಮಾಡಿ ಅನುಕೂಲದತ್ತ ಮಾತಾಡ್ದೆ ಮಾತಾಡ್ಬಿಟ್ಟೆ ಬೇರೆ ಕುಲ್ದತ್ತ ಅಂತ ಕೇಳಿದಿರಿ. ಏ ಇಲ್ಲಮ್ಮ ನಾನು ಇಲ್ಲ ಅನ್ನದ ಪ್ಯಾಕೆಟ್ ಕೊಡ್ತಂದ್ರೆ ನಾನು ಮಕ್ಕ ನೋಡಿ ಮಕ್ಕ ನೋಡಿ ಕೊಡ್ತಂದು ಮಕ್ಕ ನೋಡಿ ಯಾಕೆ ಕೊಡ್ತೀನಿ, ನಮಗೆ ಮುಟ್ಟಿಲ್ಲ ನಾವು ಕೇಳಕ್ ಬಂದೀವಿ, ನಮಗೆ ರೇಷನ್ ಕೊಡ್ರಿ. ಒಂದ ಪ್ಯಾಕೆಟ್ ಹಾಕಿ ಕೊಟ್ಟನಪ್ಪ ಅಂದ್ರೆ ಯಾವ್ದನ್ನ ಅನ್ನ ಖಾರ ಪುಡಿ ಹಾಕ್ಯಂತಾರ ತಿಂತಿರ್ತೀವಿ ಇಲ್ಲನಾಗಲಿ. ನೀವು ಯಾಕೆ ಅಷ್ಟೆಲ್ಲ ಬರೀ ಅನ್ನದ ಪ್ಯಾಕೆಟ್ ಕೊಡ್ತೀವಿ, ನಾವು ಏನು ಕೊಡಲ್ಲ ಅಂದ್ರೆ ಮತ್ತೆ ನಿಮ್ಮನ್ನಿಗೆ ಎಮ್ ಎಲ್ ಎರ್ ಕೇಳಕ್ ಕೊಡ್ತೀವಿ, ಇನ್ನೊಬ್ರು ಕೇಳಕ್ ಹೋಗ್ತೀವಿ ನಾವು. ಅಂಗಡಿ ಯಾಕೆ ನಿನಗೆ ಕೊಟ್ಟಿಲ್ಲನಮ್ಮ, ಅವ್ನು ಹೋಗಿದ್ದ ಅಷ್ಟೇ ಕಟ್ಟಿದ್ದಿಲ್ಲ ಬಾ ಮನೇನ ಕೊಟ್ಟತ್ತಿಲ್ಲ ಅಮ್ಮ, ಗೊತ್ತಾಯ್ತಿಲ್ಲ ನಿನಗೆ, ಒಟ್ಟು ಹೇಳ್ತಿರ್ತೀರ ಕೂಳ್ತಿರ್ತೀರ ಅವ್ರು ಎಲ್ಲಿಟ್ಟಿದೆ ನಾಚ್ಕೈತಿಲ್ಲ ಇಲ್ಲಿ ಬಂದ್ರಲ್ಲ ಕೇಳಕ ಶಿಕ್ಷೆ ಬೇಯಿಸಿ ಕೊಡ್ಬೇಕು ನೋಡ್ರಿ. ಅನ್ನ ತಿಂತೀರ ಹೇಳ್ತಿರ್ತೀರ ಅಂತನಲ್ರಿ, ಮತ್ತೆ ಅನ್ನ ತಿನ್ನತ್ತೆ ಹೇಳ್ತಿನ ತಮ್ಮ ಮತ್ತೆ ತಾನ ಹೇಳ್ತಿರ್ತಾನ ಅನ್ನ ತಿಂತಾನ ನಮ್ಗೆ ಅದ್ರಂತ ಖಂಡಂಗ ಬೇರೆ ಕಳ್ಸೇನ್ರಿ. ಮತ್ತೆ ನನ್ನ ಮರದಿ ಕಾಯ್ದಿರಿ ನಮ್ಮ ಮರದಿ ಕಾಯ್ದಿರಿ ಅಂತ ಹೇಳ್ತಾನಲ್ಲ, ಇದ್ರ ಮರದಿ ನಾವ್ ಏನ್ ಕಾಯ್ದಿವ್ರಿ, ಏನ್ ಕಾಯ್ದಿ ನೋಡಮ್ಮ ವ್ಯವಸ್ಥೆ ಮಾಡ್ತಂತ ಅಂದ್ಗಟ್ಟೆ ಆತನ ಏನಿಲ್ಲ ಬಾಯಿ ಮುಚ್ಚಿಬಿಟ್ಟ ತಾನು ಮಾತಾಡ್ಬೇಕಾದ್ರೆ ಏನ್ ಕಾರಣ